ज्योति बेळगुती दे नेसरदे ज्योति बेळगुती दे ज्योति बेळगुती दे नेसरदे ज्योति बेळगुती दे जीव के आसरेयु जीव के आसरेयु बेसर बोड़ी सी ज्योति बेळगुती दे नेसरदे ज्योति बेळगुती दे मुडण दीवु दिसी पडुवण दिगिलिसी नभवेल्लगुरिसी शुभतारेयनिसी ज्योति बेळगुती दे नेसरदा ज्योति बेळगुती दे कड़लड़ींदेरी आगस के हारी कड़लड़ींदेरी आगस के हारी बोगसे नीरनु बायसी हसीरसी रे तोड़ीसी बोगसे नीरनु बायसी हसीरसी रे तोड़ीसी भूताई माडिलेनली जीवगळ हरसी ज्योति बेळगुती दे नेसरद ज्योति बेळगुती दे जीवगळी गासरेयु प्राणगळी गोडनाडी जीवगळी गासरेयु प्राणगळी गोडनाडी प्राणानलगळ संभ्रमदि कूडी संभ्रमदि कूड़ी सांबनामीरी सुत बिंबिसुत जगवने सांबनामीरी सुत बिंबिसुत जगवने कौशिक नक्षत्रदली कौशिक नक्षत्रदली संध्ये विरमिसुत संध्ये विरमिसुत ज्योति बेळगुती दे नेसरद ज्योति बेळगुती दे जीव के आसरेयु जीव के आसरेयु बेसरव बोडिसी ज्योति बेळगुती दे ज्योति बेळगुती दे शुक्लांबरवरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजानन पद्मार्कं गजानन महर्निशं अनेकदन्तं भक्तानां एकदन्तमुपास्महे अम्ब त्वामनुसन्ददामि भगवद्गीते भवद्वेषिणी न च तस्मान् मनुष्येषु कश्चिन्मे प्रियकृत्तमः भविता न च मे तस्मात् अन्यः प्रियतरो भुवि ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗವನ್ನು ವ್ಯವಸ್ಥಾತ್ಮಕವಾಗಿ
ವಿಶ್ವವ್ಯವಸ್ಥೆಯನ್ನೇ ತಿಳಿಸುವ ದೃಷ್ಟಿಯಿಂದ ಪರಮಾತ್ಮನು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದ ಕಾರಣ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸಾಂಖ್ಯಯೋಗದ 2ನೇ ಅಧ್ಯಾಯವನ್ನು ಆರಂಭಿಸಿ 65-66 ಶ್ಲೋಕಗಳನ್ನು ನೋಡಿದ್ದೇವೆ. ಇಂದ್ರಿಯಾಣಾಂ ಹಿ ಚರತ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಹೇಗೆ ವಾಯುವು ತನ್ನಿಷ್ಟ ಬಂದ ಕಡೆಗೆ ನಾವೆಯನ್ನು ಸೆಳೆದುಕೊಂಡು ಹೋಗುತ್ತದೆಯೋ, ದೋಣಿಯನ್ನು ಎಳೆದುಕೊಂಡು ಹೋಗುತ್ತದೆಯೋ, ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನ ಇಂದ್ರಿಯಗಳನ್ನು ಅತ್ಯಂತ ಪ್ರಬಲವಾದ ವಿಷಯಗಳು ಸೆಳೆದುಕೊಂಡು ಹೋಗುತ್ತದೆ. ಇಂದ್ರಿಯಗಳು ಮನಸ್ಸನ್ನು ಮತ್ತು ಬುದ್ಧಿಯನ್ನು ವಿಷಯಗಳ ಕಡೆಗೆ ಸೆಳೆದುಕೊಂಡು ಹೋಗುವುದರಿಂದ ಆ ಮನುಷ್ಯನು ಯೋಗಾಭ್ಯಾಸವನ್ನು ಮಾಡಲಾಗುವುದಿಲ್ಲ ಎಂಬುದಾಗಿ ಪರಮಾತ್ಮನು 67ನೆಯ ಶ್ಲೋಕದಲ್ಲಿ ತಿಳಿಸಿದ ನಂತರ ತಸ್ಮಾತ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆ ಕಾರಣದಿಂದ ಮಹಾಬಾಹೋ ಎಲೈ ಅರ್ಜುನನೇ, ತನ್ನ ಇಂದ್ರಿಯಗಳನ್ನು ಸರ್ವ ಪ್ರಕಾರಗಳಿಂದಲೂ ಮತ್ತು ಇಂದ್ರಿಯಗಳ ವಿಷಯಗಳಿಂದ ಸೆಳೆದು ನಿಗ್ರಹಿಸುತ್ತಾನೆಯೋ ಅಂತಹವನ ಪ್ರಜ್ಞೆಯು ಸ್ಥಿರವಾಗಿರುವುದು. ನೋಡಿ, ಪ್ರಜ್ಞೆಯು ಪ್ರತಿಷ್ಠಿತವಾಗಿರುವಂತಹ ಯಾವ ವ್ಯಕ್ತಿ ಇದ್ದಾನೋ, ಸ್ಥಿತ ಪ್ರಜ್ಞನೆನಿಸಿಕೊಳ್ಳುತ್ತಾನೆಯೋ ಅಂತಹವನಿಗೆ ಸದಾಕಾಲವೂ ಅವನ ಬುದ್ಧಿ ಮತ್ತು ಮನಸ್ಸು ಇಂದ್ರಿಯಗಳ ಮೇಲೆ ನಿಯಂತ್ರಣವಿದ್ದೇ ಇರುತ್ತದೆ. ಒಮ್ಮೆ ಅರೆಕ್ಷಣ ನಿಯಂತ್ರಣ ತಪ್ಪಿದರೂ ಅವನ ಇಂದ್ರಿಯಗಳನ್ನು ವಿಷಯಗಳು ಸೆಳೆದುಕೊಂಡು ಹೊರಪ್ರಪಂಚಕ್ಕೆ ಹೊರಟು ಹೋಗುತ್ತದೆ. ಅಂತಹವನಿಗೆ ಯೋಗ ಸಾಧನೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಯಾರು ಆ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ಮನಸ್ಸು ಬುದ್ಧಿಗಳನ್ನು ಚಿತ್ತದಲ್ಲಿ ಪ್ರತಿಷ್ಠಾಪಿಸುತ್ತಾನೆಯೋ, ಪ್ರಜ್ಞೆ ಅದರಿಂದ ಸ್ಥಿತವಾಗಿ ನಿಲ್ಲುತ್ತದೆಯೋ, ಅಂತಹ ಸ್ಥಿತ ಪ್ರಜ್ಞನು ಮುನಿ ಎಂದು ಎನಿಸಿಕೊಳ್ಳುತ್ತಾನೆ, ಋಷಿ ಎಂದು ಎನಿಸಿಕೊಳ್ಳುತ್ತಾನೆ ಎಂಬುದಾಗಿ ಪರಮಾತ್ಮನು ಋಷಿ ಮತ್ತು ಮುನಿಯ ವಿವರಣೆಯನ್ನು ಕೊಡುತ್ತಿದ್ದಾನೆ. ಯಾರನ್ನು ನಾವು ಋಷಿ ಎಂದು ತಿಳಿದುಕೊಳ್ಳಬೇಕು, ಯಾರನ್ನು ನಾವು ಮುನಿ ಎಂದು ತಿಳಿದುಕೊಳ್ಳಬೇಕು ಎಂಬುದಕ್ಕೆ ಪರಮಾತ್ಮನು ಬಾಹ್ಯ ಪ್ರಪಂಚದಲ್ಲಿ ಅಂತರಂಗದಲ್ಲಿರುವುದನ್ನು ತಿಳಿದುಕೊಳ್ಳುವುದು ಸಾಧ್ಯವಿಲ್ಲವಾದ್ದರಿಂದ ಆ ಲಕ್ಷಣಗಳನ್ನು ಪರಮಾತ್ಮನು ಇಲ್ಲಿ ತಿಳಿಸುತ್ತಿದ್ದಾನೆ. ಯಾರ ಇಂದ್ರಿಯಗಳು ಸದಾಕಾಲ ತನ್ನ ಮನಸ್ಸು ಬುದ್ಧಿಗಳ ವಶದಲ್ಲಿ ಇರುತ್ತದೆಯೋ, ವಿಷಯಗಳಿಂದ ಸೆಳೆಯಲ್ಪಡುವುದಿಲ್ಲವೋ ಅಂತಹ ವ್ಯಕ್ತಿಯು ಸಂಯಮಿ ಎನಿಸಿಕೊಳ್ಳುತ್ತಾನೆ. ಅಂತಹ ಸಂಯಮಿ ಅನಿಸಿಕೊಂಡ ವ್ಯಕ್ತಿಯು ಸದಾಕಾಲವೂ ಯೋಗ ನಿರತನಾಗುತ್ತಾನೆ, ಯೋಗಾರೂಢನಾಗುತ್ತಾನೆ. ಆ ನಂತರದಲ್ಲಿ ಅವನು ಸ್ಥಿತಪ್ರಜ್ಞನಾಗುತ್ತಾನೆ ಎಂಬುದಾಗಿ ಸ್ಥಿತಪ್ರಜ್ಞನ ಲಕ್ಷಣವನ್ನು, ಸ್ಥಿತಧಿ ಎಂಬ ಲಕ್ಷಣವನ್ನು ಮತ್ತು ಸಮಾಧಿಸ್ಥ ಎಂಬ ಲಕ್ಷಣಗಳನ್ನು ಹಂತ ಹಂತವಾಗಿ ತಿಳಿಸುತ್ತಾ ಪರಮಾತ್ಮನು ಒಬ್ಬ ಋಷಿ ಮುನಿಯ ವಿವರಣೆಯನ್ನು ಮತ್ತು ಅವನ ಸಾಧನೆಗಳನ್ನು ವರ್ಣಿಸುತ್ತಿದ್ದಾನೆ. ಯಾನಿಷ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಷ ಪಶ್ಯತೋ ಮುನೇ. ಇದು ಅತ್ಯಂತ ಪ್ರಮುಖವಾದಂತಹ ಆಧ್ಯಾತ್ಮ ಮರ್ಮಗಳನ್ನು ಒಳಗೊಂಡಿರುವಂತಹ ಶ್ಲೋಕ. ಈ ಶ್ಲೋಕವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬಿಟ್ಟರೆ ಅವನಿಗೆ ಬ್ರಹ್ಮಜ್ಞಾನವು ಸಿದ್ಧಿಸಿದಂತೆಯೇ. ಬ್ರಹ್ಮಜ್ಞಾನದ ತಳಹದಿಯೇ ಸಂಪೂರ್ಣವಾಗಿ ಈ ಶ್ಲೋಕದಲ್ಲಿ ಅಡಗಿದೆ. ಯಾವನನ್ನು ಋಷಿಮುನಿ ಎಂದು ನಾವು ಒಪ್ಪಿಕೊಳ್ಳಬೇಕೆಂದರೆ ವೇಷಭೂಷಣಗಳಿಂದ ಋಷಿಮುನಿಯಾಗುವುದಿಲ್ಲ. ಗಡ್ಡ ಬಿಟ್ಟ ಮಾತ್ರಕ್ಕೆ ಗಡ್ಡ ಮತ್ತು ಅವನ ವೇಷವನ್ನು ಬ್ರಾಹ್ಮಣನ ರೂಪದಲ್ಲಿಯಾಗಲಿ, ಋಷಿಮುನಿಯ ರೂಪದಲ್ಲಿಯಾಗಲಿ, ಕಮಂಡಲುಗಳನ್ನು ಹಿಡಿದುಕೊಂಡು ಯಜ್ಞ ಸಮಿತ್ತುಗಳನ್ನು ಹಿಡಿದುಕೊಂಡ ಮಾತ್ರಕ್ಕೆ ಋಷಿಯೇ ಮತ್ತು ಮುನಿ ಎನಿಸಿಕೊಳ್ಳುವುದಿಲ್ಲ. ಅವನ ನಿಜವಾದ ಲಕ್ಷಣಗಳು ಅಂತರಂಗದಲ್ಲಿರುವಂತೆ ಬಹಿರಂಗದಲ್ಲಿ ಇರುವುದಿಲ್ಲ. ಆ ಬಹಿರಂಗದ
ಲಕ್ಷಣಗಳನ್ನು ನೋಡಿ ಸಾಮಾನ್ಯವಾಗಿ ಎಲ್ಲರೂ ಮೋಸ ಹೋಗುವರು. ಅಂತರಂಗವನ್ನು ನೋಡಿದೊಡನೆಯೇ ಸತ್ಯ ಪ್ರದರ್ಶನವಾಗುತ್ತದೆ. ಆ ಸತ್ಯ ದರ್ಶನದಿಂದ ಒಬ್ಬ ಋಷಿ ಮುನಿ ತಿಳಿದು ಬರುತ್ತದೆ. ಅಂತಹ ಋಷಿ ಮುನಿಯ ಶರಣು ಹೋಗುವುದರಿಂದ ಆತ್ಮೋದ್ಧಾರವನ್ನು ಬ್ರಹ್ಮೋತ್ತರೋತ್ತರಾಭಿವೃದ್ಧಿಯನ್ನು ಹೊಂದಬಹುದು. ಆ ಕಾರಣದಿಂದ ಮತ್ತು ಋಷಿ ಮುನಿಗೆ ಪರಮಾತ್ಮನು ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾನೆ. ಯಾನಿಷ ಸರ್ವಭೂತಾನಾಂ, ಎಲ್ಲ ಭೂತಗಳಿಗೆ ಯಾನಿಷ, ಯಾವುದು ಕತ್ತಲೆಯೋ, ತಸ್ಯಾಂ ಜಾಗರ್ತಿ ಸಂಯಮಿ. ನೋಡಿ, ಸಂಯಮಿ ಎನಿಸಿಕೊಳ್ಳುವವನು ಯಾರು ಎಂದರೆ, ಎಲ್ಲ ಜೀವಿಗಳಿಗೆ ಕತ್ತಲೆ ಇರುವಂತಹ ಸಮಯದಲ್ಲಿ ಇವನು ಎಚ್ಚರವಾಗಿರುತ್ತಾನೆ. ಇದು ಸಾಮಾನ್ಯ ಅರ್ಥ. ಗೂಢಾರ್ಥ ಮರ್ಮಾರ್ಥಗಳು ಬೇರೆ ಇದೆ. ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಷ ಪಶ್ಯತೋ ಮುನೇಹೇ. ಯಾರಿಗೆ ಭೂತಗಳಲ್ಲಿ, ಎಲ್ಲ ಭೂತಗಳಿಗೆ ಯಾವ ಸ್ಥಿತಿಯಲ್ಲಿ ಎಚ್ಚರವಾಗಿರುತ್ತದೆಯೋ ಅಂತಹ ಸ್ಥಿತಿಯನ್ನು ಎಲ್ಲ ಭೂತಗಳು ಏನೆಂದು ನೋಡುತ್ತದೆ, ಕತ್ತಲೆ ಎಂದು ನೋಡುತ್ತದೆ. ಅಂತಹ ಕತ್ತಲೆಯನ್ನು ಋಷಿ ಮುನಿಯು ಬೆಳಕೆಂಬುದಾಗಿ ನೋಡುತ್ತಾನೆ. ಸಾಮಾನ್ಯ ಜನರಿಗೂ ಋಷಿ ಮುನಿಗೂ ಇರುವ ವ್ಯತ್ಯಾಸವನ್ನು ಕತ್ತಲೆಯ ಆಧಾರದ ಮೇಲೆ ಪರಮಾತ್ಮನು ವಿವರಣೆಯನ್ನು ಕೊಡುತ್ತಿದ್ದಾನೆ. ಏಕೆಂದರೆ ಕತ್ತಲೆ ಮತ್ತು ಬೆಳಕು ಎಂಬುದು ಎಲ್ಲರಿಗೂ ತಿಳಿದ ವಿಷಯ, ಸಾಮಾನ್ಯ ಜೀವಿಗೂ ತಿಳಿದ ವಿಷಯ, ಪ್ರಾಣಿಗಳಿಗೂ ತಿಳಿದಿರುವಂತಹ ವಿಷಯ. ಈ ಕತ್ತಲೆ ಬೆಳಕುಗಳನ್ನು ಒಬ್ಬ ಋಷಿ ಮುನಿಯ ದೃಷ್ಟಿಯಿಂದ ಹೇಗೆ ನೋಡಬೇಕು ಎಂಬುದನ್ನು ಪರಮಾತ್ಮನು ವರ್ಣಿಸುತ್ತಾ ಅಂತಹ ಒಂದು ಮರ್ಮವನ್ನು ತಿಳಿದುಕೊಂಡಂಥವನು ಸಂಯಮಿ ಎನಿಸಿಕೊಳ್ಳುತ್ತಾನೆ. ಯಾವಾಗ ಸಂಯಮಿ ಎನಿಸಿಕೊಳ್ಳುತ್ತಾನೆ ಎಂದರೆ, ಇಂದ್ರಿಯಗಳಲ್ಲಿ ನಿರತವಾಗಿರುವ ಸದಾಕಾಲವೂ ವಿಷಯಗಳ ಅರಸುತ್ತಾ ಹೊರಡುತ್ತಿರುವಂತಹ, ವಿಷಯಗಳಿಂದ ಸೆಳೆಯಲ್ಪಡುತ್ತಿರುವಂತಹ ಮನಸ್ಸು ಬುದ್ಧಿಗಳನ್ನು ಯಾವನು ಹೊಂದುತ್ತಿರುತ್ತಾನೆಯೋ ಅಂತಹವನು ಕತ್ತಲೆಯಲ್ಲಿ ಬದುಕುತ್ತಿರುತ್ತಾನೆ. ಯಾವಾಗ ಒಬ್ಬ ವ್ಯಕ್ತಿಯು ಇಂದ್ರಿಯಗಳನ್ನು ಮನಸ್ಸನ್ನು ಸಂಯಮದಲ್ಲಿಟ್ಟುಕೊಂಡು ಬುದ್ಧಿಯಲ್ಲಿ ನೆಲೆ ನಿಲ್ಲಿಸಿ ಯೋಗಾರೂಢನಾಗುತ್ತಾನೋ, ಯೋಗಾಭ್ಯಾಸವನ್ನು ಮಾಡುತ್ತಾನೋ, ಅಂತಹ ಯೋಗಿಯು ಸಮಾಧಿಸ್ಥನು, ಸಮಾಧಿಯು ಸಮಾಧಿಸ್ಥನು, ಸಮಾಧಿ ಮತ್ತು ಸ್ಥಿತಪ್ರಜ್ಞನು ಆಗುತ್ತಾನೆ. ಅಂತಹ ಸಂಯಮಿಯನ್ನು ಬರೀ ಶಮದಮಾದಿಗಳ ವಿಷಯದಿಂದಲೇ ನಿರ್ಧರಿಸಬಹುದು. ಇಂದ್ರಿಯಗಳ ಸೆಳೆತಗಳನ್ನು ಮನಸ್ಸಿನಲ್ಲಿ ನಿಲ್ಲಿಸುವಂತಹ ಪ್ರಕ್ರಿಯೆಯನ್ನು ಯಾರು ಮಾಡಬಲ್ಲನೋ ಅಂತಹವನು ಸಂಯಮಿ. ಅಂತಹ ಸಂಯಮಿಯು ಯೋಗಾರೂಢನಾಗಿ, ಯೋಗಿಯಾಗಿ, ಮುನಿ ಅಥವಾ ಋಷಿ ಎಂದು ಅನಿಸಿಕೊಳ್ಳುತ್ತಾನೆ, ಸಕಲ ಸಿದ್ಧಿಗಳನ್ನು ಪಡೆದುಕೊಳ್ಳುತ್ತಾನೆ. ಅಂಥವನು ಸಾಮಾನ್ಯವಾದ ಕತ್ತಲೆ ಎನಿಸಿರುವಂತಹ, ಇಂದ್ರಿಯಗಳು ಸದಾ ವಿಷಯಗಳಲ್ಲಿ ಬಿದ್ದುಕೊಂಡಿರುವಂತಹ ವಿಷಯಗಳಲ್ಲಿ ಕತ್ತಲೆ ಎಂಬುದಾಗಿ ಪರಮಾತ್ಮನು ಇಲ್ಲಿ ಹೇಳುತ್ತಿದ್ದಾನೆ. ಬೆಳಕು ಯಾವುದಪ್ಪ ಎಂದರೆ, ಸಂಯಮಿಗೆ ಮಾತ್ರ ದೊರಕುವ ಬೆಳಕು ಇಂದ್ರಿಯಗಳನ್ನು ನಿಗ್ರಹಿಸಿದಾಗ, ಮನಸ್ಸು ಬುದ್ಧಿಗಳು ಆತ್ಮನೆಡೆಗೆ ತಿರುಗಿದಾಗ, ಆತ್ಮನಲ್ಲಿ ನೆಲೆ ನಿಂತಾಗ, ಯೋಗಾರೂಢನಾದಾಗ, ಯೋಗಿ ಎಂದೆನಿಸಿಕೊಂಡಾಗ ಅಂತಹವನು ಬೆಳಕನ್ನು ಕಾಣುತ್ತಾನೆ. ಆ ಬೆಳಕನ್ನು ಕಾಣುವವನು ಇಂದ್ರಿಯಗಳ ಕತ್ತಲೆಯ ಪ್ರಪಂಚದಿಂದ ಹೊರಗೇ ಉಳಿಯುತ್ತಾನೆ, ಸದಾ ಜಾಗೃತನಾಗಿರುತ್ತಾನೆ. ಹೀಗೆ ಕತ್ತಲೆಯನ್ನು ವರ್ಣಿಸುತ್ತಾ ಪರಮಾತ್ಮನು ಋಷಿಮುನಿಯ ಲಕ್ಷಣಗಳನ್ನು ತಿಳಿಸುತ್ತಿದ್ದಾನೆ. ಇದು ಅತ್ಯಂತ ಮರ್ಮಗಳನ್ನು ಒಳಗೊಂಡಿರುವಂತಹ ಶ್ಲೋಕ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನಿಗೆ ಕತ್ತಲೆ ಮತ್ತು ಬೆಳಕುಗಳ ವಿವರಣೆ ಅಧ್ಯಾತ್ಮ ಜ್ಞಾನದ ಆಧಾರದ ಮೇಲೆ ತಿಳಿದು ಬರುತ್ತದೆ. ಕತ್ತಲೆ ಬೆಳಕುಗಳು ಲೌಕಿಕ ಪ್ರಪಂಚದಲ್ಲಿ ಸಕಲ ಜೀವರಾಶಿಗಳಿಗೂ ಲೌಕಿಕ ಜ್ಞಾನವನ್ನು ಕೊಡಿಸುತ್ತದೆ. ಆ ಲೌಕಿಕ ಜ್ಞಾನದಿಂದ ಯಾವ ಪ್ರಯೋಜನಗಳು ಉಂಟಾಗುವುದಿಲ್ಲ. ಹುಟ್ಟಿನಿಂದ ಸಾವಿನ ತನಕ ಬಂಧನದಲ್ಲಿ ಒಳಪಟ್ಟು ಮತ್ತೆ ಜನ್ಮಗಳನ್ನು ತಾಳಬೇಕಾಗುತ್ತದೆ.
ಇಲ್ಲಿಯೇ ಅಡಗಿರುವುದು ಆಧ್ಯಾತ್ಮ ಜ್ಞಾನದ ಮರ್ಮ. ಅದನ್ನು ಕೃಷ್ಣನು ಕತ್ತಲೆ ಬೆಳಕು ಎಂಬ ಎರಡು ವಸ್ತುಗಳನ್ನು ಇಟ್ಟುಕೊಂಡು ವಿವರಣೆಯನ್ನು ಕೊಡುತ್ತಾ, ಒಬ್ಬ ಋಷಿ ಮುನಿಯಾಗುವುದಕ್ಕೆ ಯೋಗಿಯಾಗಬೇಕು, ಯೋಗಿಯಾಗಬೇಕಾದರೆ ಯೋಗಾರೂಢನಾಗಬೇಕು, ಯೋಗಾರೂಢನಾಗಬೇಕಾದರೆ ಸಂಯಮಿಯಾಗಬೇಕು, ಸಂಯಮಿಯಾದ ವ್ಯಕ್ತಿಯು ಇವುಗಳನ್ನು ಪಾಲಿಸುತ್ತಾನೆ. ಎಲ್ಲರೂ ಸಾಮಾನ್ಯರೇ, ಯಾರೂ ಸಂಯಮಿ ಎಂದೆನಿಸಿಕೊಳ್ಳುವುದಿಲ್ಲ. ಕೋಟಿ ಕೋಟಿ ಕೋಟಿಗೊಬ್ಬರು ಸಿಗಬಹುದು, ಅದು ಸಾವಿರಾರು ವರ್ಷಗಳ ನಂತರದಲ್ಲಿ ಸಿಗಬಹುದು. ಅಂತಹ ಸಂಯಮಿಯ ವಿಷಯವಾಗಿ ಪರಮಾತ್ಮನು ಈ ಶ್ಲೋಕದಲ್ಲಿ ವರ್ಣಿಸುತ್ತಾ, ಋಷಿ ಮುನಿಯಾಗುವುದಕ್ಕೆ ಮೂಲಭೂತವಾಗಿರುವ ಅರ್ಹತೆಯನ್ನು ಸಂಯಮಿ ಎಂಬ ಪದದಿಂದ ತಿಳಿಸಿಕೊಡುತ್ತಿದ್ದಾನೆ. ಅಪೂರ್ಯಮಾಣಮಚಲಂ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾ ಯಂ ಪ್ರವಿಶಂತಿ ಸರ್ವೇ ಸಶಾಂತಿಮಾಪ್ನೋತಿ ನ ಕಾಮಕಾಮಿ. ಯಾರ ಮನಸ್ಸಿನಲ್ಲಿ ಕಾಮ ಮತ್ತು ಕಾಮನೆಗಳು ಉಂಟೇ ಆಗುವುದಿಲ್ಲವೋ, ಸಂಕಲ್ಪ ವಿಕಲ್ಪಗಳು ಉಂಟಾಗುವುದಿಲ್ಲವೋ, ಅಂತಹ ವ್ಯಕ್ತಿ ಸದಾಕಾಲ ಶಾಂತಿಯನ್ನು ಹೊಂದುತ್ತಾನೆ. ವಿಹಾಯ ಕಾಮಾನ್ ಯಸ್ ಸರ್ವಾನ್ ಪುಮಾಂ ಶರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ. ಶಾಂತಿಗೆ ಅರ್ಹನಾದ ವ್ಯಕ್ತಿ ಹೇಗಿರುತ್ತಾನೆಂಬುದನ್ನು ಈ ಶ್ಲೋಕದಲ್ಲಿ ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಎಲ್ಲವೂ ಋಷಿಮುನಿಯ ವಿಷಯವಾಗಿ ಹೇಳಿರುವಂತಹ ವಿವರಣೆಗಳು. ಸಂಯಮಿಯಾಗಿ ನಂತರದಲ್ಲಿ ಋಷಿಮುನಿಯಾಗಬಲ್ಲ, ಸಕಲ ಸಿದ್ಧಿಗಳನ್ನು ಪಡೆದುಕೊಳ್ಳಬಲ್ಲ ಅಂತಹವನ ಸ್ಥಿತಿ ಸ್ಥಿತದಿ ಸಮಾಧಿಸ್ಥ ಮತ್ತು ಸ್ಥಿತಪ್ರಜ್ಞ ಎಂದು ಹೇಳುತ್ತಾ, ಪರಮಾತ್ಮನು ಆ ಒಂದು ಸ್ಥಿತಿಗೆ, ಅಂತಹ ಒಂದು ಸ್ಥಿತಿಯನ್ನು ತಲುಪುವುದಕ್ಕೆ ಬ್ರಾಹ್ಮಿ ಸ್ಥಿತಿ ಎಂಬುದಾಗಿ ಕೊನೆಯ ಶ್ಲೋಕದಲ್ಲಿ ಹೇಳಿ, ಈ ಬ್ರಾಹ್ಮಿ ಸ್ಥಿತಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ತಲುಪಲೇಬೇಕು. ಆಗಷ್ಟೇ ತ್ರಿಮೂರ್ತಿಗಳ ಪರಿಚಯವೂ ಆಗುತ್ತದೆ, ದೇವತಾದಿಗಳ ಪರಿಚಯವೂ ಆಗುತ್ತದೆ, ಅದಕ್ಕೆ ಪೂರಕವಾಗಿರುವಂತಹ ಸಕಲ ಸಿದ್ಧಿಗಳು ಉಂಟಾಗುತ್ತದೆ ಎಂಬುದಾಗಿ ಆಧ್ಯಾತ್ಮ ಜ್ಞಾನದ ಆಧ್ಯಾತ್ಮದ ಅಭ್ಯಾಸದಿಂದ ಸಾಧಿಸಬೇಕಾದ ಸಿದ್ಧಿಗಳನ್ನು ಪರಮಾತ್ಮನು ವರ್ಣಿಸುತ್ತಾ, ಬ್ರಾಹ್ಮಿ ಸ್ಥಿತಿಯನ್ನು ತಲುಪಬೇಕು. ಪ್ರತಿ ಜೀವನ ಮತ್ತು ಜೀವಿಯ ಗುರಿ ಉದ್ದೇಶವು ಬ್ರಾಹ್ಮಿ ಸ್ಥಿತಿಯನ್ನು ತಲುಪುವುದು ಆಗಿದೆ ಎಂಬುದಾಗಿ ಸಂಪೂರ್ಣ ಜ್ಞಾನವನ್ನು, ವೇದೋಪನಿಷತ್ಗಳಲ್ಲಿರುವ ಸಾರವನ್ನು ಈ ಒಂದು ಶ್ಲೋಕದಲ್ಲಿಯೇ ಪರಮಾತ್ಮನು ಹೇಳುತ್ತಾ, ಆಧ್ಯಾತ್ಮ ಜ್ಞಾನವನ್ನೇ, ಬ್ರಹ್ಮ ವಿದ್ಯೆಯನ್ನೇ ಪೂರ್ಣವಾಗಿ ಅರ್ಜುನನಿಗೆ ಬೋಧಿಸಿಬಿಡುತ್ತಾನೆ ಸಾಂಖ್ಯಯೋಗದಲ್ಲಿ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.